ರಜನಿಕಾಂತ್ ಭಾರತೀಯ ಚಿತ್ರರಂಗದ ಬಹುಬೇಡಿಕೆಯ ನಟನಾದರು ಅಷ್ಟು ದೊಡ್ಡ ವರ್ಚಸ್ಸಿದ್ರು ಕೂಡ ಇವತ್ತಿಗೂ ಫಸ್ಟ್ ರಿವ್ಯೂ ಕೇಳೋದು ಬೆಂಗಳೂರಿನ ಈ ಸ್ನೇಹಿತನಿಂದಲೇ ಹಾಗಾದ್ರೆ ರಜನಿ ರಾವ್ ಬಹುದೂರ್ ಸ್ನೇಹದ ಸೀಕ್ರೆಟ್ ಏನ್ ಗೊತ್ತಾ ರಜನಿಕಾಂತ್ ಭಾರತೀಯ ಚಿತ್ರೋದ್ಯಮದಲ್ಲಿ ಬಹುಬೇಡಿಕೆ ಉಳಿಸಿಕೊಂಡಿರುವ ಸೂಪರ್ ಸ್ಟಾರ್ ಆಡು ಮುಟ್ಟದ ಸೊಪ್ಪಿಲ್ಲ ರಜನಿ ಮಾಡದ ಪಾತ್ರಗಳಿಲ್ಲ ಅನ್ನೋ ಮಾತಿದೆ ಆದರೂ ಕೂಡ ರಜನಿ ತಮ್ಮ ಯಾವುದೇ ಸಿನಿಮಾ ರಿಲೀಸ್ ಆದರೂ ಇವತ್ತಿಗೂ ಫಸ್ಟ್ ರಿವ್ಯೂ ಕೇಳೋದು ತಮ್ಮ ಆತ್ಮೀಯ ಸ್ನೇಹಿತ ರಾಜ್ ಬಹದ್ದೂರ್ನಿಂದಲೇ ಅವನ್ನ ನಾನು ನೆನೆಸ್ಕೊಳ್ಳದೇ ಇರೋ ಟೈಮೇ ಇಲ್ಲ ಅವನು ನಾನು ಮೀಟ್ ಆದಾಗ ಹಳೆಯದೆಲ್ಲ 1970ರಿಂದ ನಾವು ಸ್ನೇಹಿತರು 54 ವರ್ಷ ಆಯಿತು ಅದನ್ನ ಮೆಲುಕು ಹಾಕ್ತೀವಿ ಅವನು ಕಂಡಕ್ಟರ್ ನಾನು ಡ್ರೈವರ್ ಕಂಡಕ್ಟರ್ ಆಗಿದ್ದಾಗಿಂದ ಯಾವಾಗ ಏನೇನು ಮಾಡಿದ್ವಿ ನಾವು ಎಲ್ಲೆಲ್ಲ ಹೋದ್ವಿ ಯಾರ್ಯಾರ ಹತ್ರ ಜಗಳ ಮಾಡಿದ್ವಿ ಏನೇನು ಮಾಡಿದ್ವಿ ಅಂತ ಅದು ಮಾತಾಡೋದಕ್ಕೆ ಅವನಿಗೆ ಭಾಳ ಇಂಟ್ರೆಸ್ಟು ಅದು ಅವಾಗವಾಗ ಮಾತಾಡ್ತಾನೆ ಇರ್ತೀವಿ ಜ್ಞಾಪಿಸ್ಕೊಡ್ತಾನೆ ಹಳೆದನ್ನು ಮರ್ತೇ ಇಲ್ಲ ಅವನು ಇವಾಗ ಅಂದ ಹಾಗೆ ಸದ್ಯ ರಜನಿಕಾಂತ್ ಅಭಿನಯದ ವೇಟಿಗಾನ್ ಸಿನಿಮಾ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಹೀಗಿರುವಾಗ ರಜನಿ ಸ್ನೇಹಿತ ರಾಜ್ ಬಹದ್ದೂರ್ ಫಸ್ಟ್ ಡೇ ಫಸ್ಟ್ ಶೋ ಬೆಂಗಳೂರಿನಲ್ಲಿ ಸಿನಿಮಾ ನೋಡಿ ರಜನಿ ತಮ್ಮ ಮೊದಲ ಸಿನಿಮಾ ಅಪೂರ್ವ ರಾಗಂಗಳ ರಿಲೀಸ್ ವೇಳೆ ಕಣ್ಣೀರಿಟ್ಟ ಘಟನೆಯನ್ನ ಮೆಲುಕು ಹಾಕಿದ್ರು ಅವರ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ನೋಡುವಂಥದ್ದು ಮತ್ತು ಅವರಿಗೆ ಹೇಳುವಂಥದ್ದು ಯಾವ ಸಿನಿಮಾದಿಂದ ಶುರುವಾಯಿತು ಮತ್ತು ಯಾವ ಸಿನಿಮಾಗಳ ಬಗ್ಗೆ ನೀವು ಅವರಿಗೆ ತಿಳಿಸಿದ್ರಿ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅದ್ರ ಬಗ್ಗೆ ಅನ್ನುವಂಥದ್ದು ಸರ್ ಇದು ಯಾವುದದು ಫಸ್ಟ್ ಪಿಕ್ಚರ್ ಅದು ಅಪೂರ್ವ ರಾಗಂಗಳು ಅದೇ ಅವನ ಫಸ್ಟ್ ಪಿಕ್ಚರು ಅವನು ನಾನೇ ಇದರಲ್ಲಿ ಮೆಜೆಸ್ಟಿಕ್ಕು ಕಪಾಲಿ ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ತಾ ಇದ್ವಿ ಅವನು ಕೂತಿದ್ದಾನೆ ಆವಾಗ ಅಷ್ಟು ಇದಿಲ್ಲ ಜನ ಅವನ ಕಂಡಿಡಿಲಿಲ್ಲ ಕೂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ ನೋಡಿಬಿಟ್ಟು ಆಯಿತು ಬಂದುಬಿಟ್ವಿ ಎದುರುಗಡೆ ಟೀ ಕುಡಿಯೋಕೆ ಹೋಟ್ಲಿಗೆ ಹೋದ್ವಿ ಅಲ್ಲಿ ಅಳ್ತಾನೆ ಏಯ್ ಯಾಕೆ ಅಳ್ತೀಯ ಅಂತಂದೆ ಸ್ಕ್ರೀನಲ್ಲಿ ಬಂದ್ಬಿಟ್ಲ ನಾನು ಸ್ಕ್ರೀನಲ್ಲಿ ಬಂದ್ಬಿಟ್ಟೆ ಅಂತ ಅಳ್ತಾನೆ ಕಣ್ಣಲ್ಲಿ ನನ್ನ ಮಗನೇ ಇದು ಬರೀ ಟ್ರಯಲ್ಲು ಮುಂದೆ ನೋಡು ಪಿಕ್ಚರು ಎಲ್ಲಿ ಹೋಗ್ತೀಯ ನೀನು ನಿನ್ನ ಕಣ್ಣಲ್ಲಿ ಒಂದು ಪವರ್ ಇದೆ ಆ ಪವರ್ ನಿನ್ನನ್ನು ಎಲ್ಲೋ ತಗೊಂಡೋಗಿ ಬಿಡುತ್ತೆ ಅಂತ ನಾನು 1970ರಲ್ಲಿ ಹೇಳಿದೆ ಇವತ್ತು ಅದು ಸಕ್ಸಸ್ ಆಗಿ ಇವತ್ತು ದಿವಸ ವರ್ಲ್ಡ್ ಲೆವೆಲ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅಷ್ಟೇ ಅಲ್ಲ ರಜನಿಕಾಂತ್ಗೆ ನೇರವಾಗಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯ ಸ್ನೇಹಿತ ರಾಜ್ ಬಹದ್ದೂರ್ಗೆ ಮಾತ್ರ ಇದೆ ಹೀಗೆಯೇ ಮಾತಾಡ್ತಾ ರಜನಿ ಹೀರೋ ಆಗಿ 80 ವರ್ಷದವರೆಗೂ ನಟಿಸ್ತಾರೆ ಎಂದ್ರು ಅಷ್ಟೇ ಅಲ್ಲ ರಜನಿ ಇತ್ತೀಚೆಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿ ಮರಳಿದ ಘಟನೆ ಕೂಡ ಹೇಳಿ ಅಭಿಮಾನಿಗಳಿಗಿದ್ದ ಆತಂಕವನ್ನ ದೂರ ಮಾಡಿದ್ರು ರಾಜ್ ಬಹದ್ದೂರ್ ಏ ಇವಾಗ ಪಿಕ್ಚರ್ಗೆ ಹೋಗ್ತಾ ಇದ್ದೀನೋ 10:30 ಹೋಗೋ ಬರೋ ಅಂತಾನೆ ನಾವು ಮಾತಾಡೋದು ತಮಿಳಲ್ಲಿ ಮಾತಾಡೋದು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಹಾಂ ನೋಡ್ಬಿಟ್ಟು ನನಗೆ ಫೋನ್ ಮಾಡಮ್ಮ ಅಂತಂದ ಯಾಕೆ ಅಂತಂದರೆ ನಾನು ನೋಡಿದ ತಕ್ಷಣ ಅವನಿಗೆ ಮೊದಲು ಫೋನ್ ಮಾಡಬೇಕು ಪಿಕ್ಚರ್ ಹೆಂಗಿದೆ ಅಂತ ನಾನು ಹೇಳಬೇಕು ಅವನಿಗೆ ಆವಾಗಲೇ ಅವನು ಒಂದು ನಂಬಿಕೆ ಬರೋದು ಬೇರೆಯವರು ಚೆನ್ನಾಗಿಲ್ಲ ಅಂದರೆ ಅವನು ಭಯ ಪಟ್ಕೊಂಡು ಓ ಸಾರ್ ಹಂಗಿದೆ ಹಿಂಗಿದೆ ಅಂತಾರೆ ನಾನು ಆ ಥರ ಹೇಳಲ್ಲ ಸರಿ ಇಲ್ಲ ಅಂದರೆ ಸರಿ ಇಲ್ಲ ಹೇಳಿದ್ದೆ 4-5 ಪಿಕ್ಚರ್ ಸರಿ ಇಲ್ಲ ಅಂತ ಓಡಲಿಲ್ಲ ಅವು ಅದಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇವಾಗ ಫೋನ್ ಮಾಡ್ತಾನೆ ಅವನೇ ಮಾಡ್ತಾನೆ ಸ್ವಲ್ಪ ಲೇಟ್ ಆದರೆ ಫೋನ್ ಮಾಡಿ ಹೇಳಿ ತಿಳಿಸ್ತೀನಿ ಈ ಥರ ಇದೆ ಅಂತ ಹಾಂ ಸರಿ ಅಂತ ಈ ಫೋನ್ ಮಾಡಬೇಕು ನಾನು ಒಟ್ಟಿನಲ್ಲಿ ರಜನಿ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದರೂ ಅವರಿಗೆ ಅವನು ಇವನು ಅಂತ ಮಾತಾಡಿಸೋ ಆತ್ಮೀಯ ಸ್ನೇಹಿತ ರಾಜ್ ಬಹದ್ದೂರ್ ಹಲವು ವಿಶೇಷ ನೆನಪುಗಳೊಂದಿಗೆ ರಜನಿ ವೇಟಯಾನ್ಗೆ ಶುಭ ಹಾರೈಸಿದರು